ಮೂರು ತಿಂಗಳಿಗೋಸ್ಕರ ಲೋಕಸಭಾ ಉಪಚುನಾವಣೆ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆ ನನಗೆ ಮೂಡಿದೆ ಅಂತ ಈಗ ಲೋಕಸಭಾ ಉಪಚುನಾವಣೆ ಬಗ್ಗೆ ಶಾಸಕ ಸಿಟಿ ರವಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂತಹ ಅವರು ಎಲ್ಲ ಪಕ್ಷದವರಿಗೆ ಕೇಳಿದರೆ ಯಾವ ಪಾರ್ಟಿಯ ಮುಖಂಡರಿಗೂ ಕೂಡ ಏನು ಚುನಾವಣೆ ಬೇಕಿಲ್ಲ ಬೇಡ ಅಂತಲೇ ಹೇಳ್ತಾರೆ. ಆದರೆ ಹೊರಗೆ ಚುನಾವಣೆ ಪ್ರತಿಷ್ಠೆ ಇದೆ ಅಷ್ಟೇ, ನಾವು ಉಪಚುನಾವಣೆಯನ್ನು ಎದುರಿಸೋದಕ್ಕೆ ಸಿದ್ಧರಾಗಿದ್ದು ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದೇವೆ ಅಂತ ಹೇಳಿದರು. ಈ ಮೂರುವರೆ ತಿಂಗಳಿಗೆ ಚುನಾವಣೆ ಬೇಕಿತ್ತಾ ಅನ್ನುವಂತ ಪ್ರಶ್ನೆ ಎಲ್ಲರಿಗೂ ಮೂಡುತ್ತೆ, ನನಗೂ ಆ ಪ್ರಶ್ನೆ ಮೂಡ್ತಾ ಇದೆ. ಯಾವ ಪಾರ್ಟಿಗೂ ಒಳಗೆ ಕೇಳಿದ್ರೆ ಚುನಾವಣೆ ಬೇಡ, ಅದ್ರ ಹೊರಗೆ ಮಾತ್ರ ಪ್ರತಿಷ್ಠೆ ಇದೆ. ಚುನಾವಣೆ ರಾಜಕೀಯ ಪಕ್ಷ, ನಾವೊಂದು ಐಡಿಯಾಲಜಿ ಬೇಸ್ನಲ್ಲಿ ಕಟ್ಟಿರುವಂತ ರಾಜಕೀಯ ಪಕ್ಷ, ಹಾಗಾಗಿ ನಮಗೆ ಚುನಾವಣೆಯನ್ನು ಎದುರಿಸೇ ಎದುರಿಸ್ತೀವಿ. ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಈಗಾಗಲೇ ಮಾಡ್ತಾ ಇದ್ದೀವಿ. ಅಭ್ಯರ್ಥಿ ನಿಶ್ಚಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅಭ್ಯರ್ಥಿಗಳು ಆದರೆ ಒಳ್ಳೆಯದು ಅಂತ ಲೋಕಲಿಂದ ಫೀಡ್ಬ್ಯಾಕ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಲೋಕಲ್ ಫೀಡ್ಬ್ಯಾಕ್ ತಗೊಂಡು ರಾಜ್ಯ ಚುನಾವಣಾ ಸಮಿತಿಯಲ್ಲಿ ಚರ್ಚೆ ಮಾಡಿ ಕೇಂದ್ರದ ಪಾರ್ಲಿಮೆಂಟರಿ ಬೋರ್ಡಿಗೆ ಕಳಿಸ್ಕೊಡ್ತೀವಿ. ನಮ್ಮ ಕೇಂದ್ರದ ಪಾರ್ಲಿಮೆಂಟರಿ ಬೋರ್ಡ್ ಯಾರ ಅಭ್ಯರ್ಥಿ ಆಗಬೇಕು ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಆ ರೀತಿ ಇದು ಕ್ಷೇತ್ರ ಗೆಲ್ಲೋಕ್ಕೋಸ್ಕರನೇ ನಮ್ಮ ಪ್ರಯತ್ನ ಇರೋದು. ನಮ್ಮದು ಯಾವ ಚುನಾವಣೆಯನ್ನು ಲೈಟಾಗಿ ಹಗುರವಾಗಿ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ನಾವೆಲ್ಲ ಚುನಾವಣೆಯನ್ನು ಗಂಭೀರವಾಗಿ ತಗೊಳ್ತೀವಿ. ಈ ಮೂರುವರೆ ತಿಂಗಳಿಗೆ ಚುನಾವಣೆ ಬೇಕಿತ್ತಾ ಅನ್ನುವಂಥ ಪ್ರಶ್ನೆ ಎಲ್ಲರಿಗೂ ಮೂಡುತ್ತೆ, ನನಗೂ ಆ ಪ್ರಶ್ನೆ ಮೂಡ್ತಾ ಇದೆ. ಯಾವ ಪಾರ್ಟಿಗೂ ಒಳಗೆ ಕೇಳಿದ್ರೆ ಚುನಾವಣೆ ಬೇಡ, ಅದ್ರ ಹೊರಗೆ ಮಾತ್ರ ಪ್ರತಿಷ್ಠೆ ಇದೆ. ಚುನಾವಣೆ ರಾಜಕೀಯ ಪಕ್ಷ, ನಾವೊಂದು ಐಡಿಯಾಲಜಿ ಬೇಸ್ನಲ್ಲಿ ಕಟ್ಟಿರುವಂಥ ರಾಜಕೀಯ ಪಕ್ಷ, ಹಾಗಾಗಿ ನಮಗೆ